ಗುಡ್ ಈವ್ನಿಂಗ್ ಎಲ್ಲರಿಗೂ. ಇವಾಗಷ್ಟೇ ಸಂಜೆ ಟೀ ಆಗ್ತಾ ಉಂಟು. ಟೀ ಕುಡಿದು ಆದಮೇಲೆ ನಾನು ನಿಮ್ಮ ಜೊತೆ ಮಾತಾಡಲಿಕ್ಕೆ ಬರ್ತೀನಿ. ನಿನ್ನೆ ನಾನು ಗಿಡ ನೆಡುವ ವಿಡಿಯೋ ಹಾಕಿದ್ದೆ ನೋಡಿ, ಅದೇ ದಿನ ಕಂಟಿನ್ಯೂ ಇವತ್ತು. ಹಾಗಾಗಿ ಗಿಡ ಎಲ್ಲ ನೆಟ್ಟು ಆದಮೇಲೆ ನಾವೆಲ್ಲಾದರೂ ಹೊರಗಡೆ ಹೋಗೋಣ ಅಂತ ಎಣಿಸಿದ್ವಿ. ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ವಿ. ನಿಜವಾಗ್ಲೂ ಇವಾಗ ನಾವೆಲ್ಲಾದರೂ ತಿರುಗಿ ಬರೋಣ ಅಂತ ಎನಿಸಿದ್ವಿ. ಆದರೆ ಇವಾಗ ಹೆಚ್ಚಾಗಿ ಎಲ್ಲಿ ಹೋಗ್ಲಿಕ್ಕೆ ಆಗಲ್ಲ, ತುಂಬ ಎಲ್ಲ ಕಡೆ ತುಂಬ ಪ್ರಾಬ್ಲಮ್ ಬಂದಿದೆ ಅಲ್ವಾ. ಹಾಗಾಗಿ ನಾವು ಹೀಗೇ ಸುಮ್ಮನೆ ಒಂದು ಲಾಂಗ್ ಡ್ರೈವ್ ಹೋಗಿ ಮಾಲಿಗೆಲ್ಲ ಹೋಗಿ ಬೇಕಾದ ಕೆಲವು ಸಾಮಾನನ್ನು ತೊಗೊಂಡು ಬರ್ತೀನಿ ಅಂತ ಹೇಳಿ. ಯಾಕೆಂದರೆ ಇವಾಗ ನ್ಯೂಸಲ್ಲೆಲ್ಲ ನೀವು ನೋಡಿರ್ಬೋದು, ಇನ್ನು ಮಾಲ್ ಸ್ಕೂಲ್ ಅದು ಇದು ಅಂತ ಹೇಳಿ ಬಂದ್ ಅಂತ ಬರ್ತಾ ಉಂಟು. ಒಂದು ವಾರ ಎಲ್ಲ ಇಲ್ಲ ಹಾಗೀಗೆ ಅಂತ ಹೇಳಿ. ಹಾಗೆ ಇನ್ನು ಎಷ್ಟು ಟೈಮ್ ಆಗುತ್ತೆ, ಎಷ್ಟು ಟೈಮು ಬಂದಾಗುತ್ತಾ ಇಲ್ವಾ ಏನು ಶುವರ್ ಇಲ್ಲ. ಆದರೂ ಬೇಡ ಅಂತ ಹೇಳಿ ರಿಸ್ಕ್. ಹಾಗಾಗಿ ಏನಾದರೂ ಅರ್ಜೆಂಟಲ್ಲಿ ಬೇಕಾಗಿದ್ದು ತೊಗೊಂಡು ಬರೋಣ ಅಂತ ಹೇಳಿ ಇವಾಗ ಮಾಲಿಗೆಲ್ಲ ಹೊರಟಿದೆ. ಅರ್ಧ ಕೆಲಸ ಮಾಡಿ ಹಾಗೆ ಹೊರಟಿದ್ದೀನಿ. ಇನ್ನೂ ಅರ್ಧ ಕೆಲಸವನ್ನು ನಾಳೆ ಕಂಟಿನ್ಯೂ ಮಾಡ್ತೀನಿ ನಾನು. ಆವಾಗ ನಿಮಗೆ ಅದನ್ನು ತೋರಿಸ್ತೀನಿ ಯಾವ ರೀತಿ ಕಂಪ್ಲೀಟಾಗಿ ನನ್ನ ಗಾರ್ಡನ್ ಯಾವ ರೀತಿ ಇದೆ ಅಂತ ಹೇಳಿ. ಯಾಕೆಂದರೆ ತೋರಿಸಿರಲಿಲ್ಲ, ಸುಮಾರು ಟೈಮಿಂದ ಎಲ್ಲರೂ ಕೇಳ್ತಾ ಇದ್ರು ಒಮ್ಮೆ ನಿಮ್ಮ ಗಾರ್ಡನನ್ನು ತೋರಿಸಿ ಅಂತ ಹೇಳಿ. ನಾನು ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಏನಂದರೆ ಅದೇ ಸ್ಕೂಲಿಗೆ ಕೂಡ ರಜೆ ಹಾಗೆ ಅಂತ ಹೇಳ್ತಾ ಇದ್ದಾರೆ, ನೋಡಬೇಕು ಏನಾಗುತ್ತೆ ಅಂತ ಹೇಳಿ. ನನ್ನ ಮಗನಿಗೆ ಕೂಡ ಎಕ್ಸಾಮು, ಕಳಿಸೋದಾ ಬೇಡವಾ ಏನು ಮಾಡೋದಂತ ಅರ್ಥನೇ ಆಗ್ತಾ ಇಲ್ಲ, ತುಂಬ ಹೆದರಿಕೆ ಕೂಡ ಆಗ್ತಾ ಉಂಟು. ಹಾಗೇ ದೊಡ್ಡವನಿಗೆ ಕೂಡ, ದೊಡ್ಡವನೆಂದರೆ ವಿನುಗೆ ಕೂಡ ಇದು ಸ್ಕೂಲ್ ನಡೀತಾ ಉಂಟು. ಅವನಿಗೆ ಕೂಡ ನಾಳೆಯಿಂದ ಕಳಿಸೋದಿಲ್ಲ ಅಂತ ನಾನು ಇದ್ದೀನಿ. ನೋಡಬೇಕು ಏನಾಗುತ್ತೆ ಅಂತ ಗೊತ್ತಿಲ್ಲ ಇನ್ನು ಮುಂದೆ. ಹಾಗಾಗಿ ದೇವ್ರ ಹತ್ರ ಒಂದೇ ಪ್ರಾರ್ಥನೆ ನಂದು, ಅಂದರೆ ಏನು ಒಂದು ದುಃಖ ಬಂದಿದೆ ನೋಡಿ ನಮ್ಮ ದೇಶಕ್ಕೆ, ದೇಶಕ್ಕಲ್ಲ ಇಡೀ ಪ್ರಪಂಚಕ್ಕೇ ಅದು ಹೋಗಲಿ ಅಂತೇಳಿ ಅಷ್ಟೇ. ಓಕೆ, ಇವಾಗ ಬೇಗನೆ ನಾನು ಹೊರಡಿ ಆಮೇಲೆ ಮಾತಾಡಲಿಕ್ಕೆ ಸಿಗ್ತೀನಿ. ಓಕೆ, ಫಾರಂ ಮಾಲ್ ಎಲ್ಲ ಕ್ಲೋಸ್ ಆಗಿದೆ 6 ದಿನಕ್ಕಂತ ಹೇಳ್ತಾ ಇದ್ದಾರೆ. ನಾವಿಲ್ಲಿ ಲೆನ್ಸ್ ಕಾರ್ಡಲ್ಲಿ ಗಾಗಲ್ಸ್ ಆರ್ಡ್ರ್ ಮಾಡಿದ್ವಿ, ಅದು ಇವತ್ತು ಬಂದಿದೆ. ಹಾಗಾಗಿ ಕಲೆಕ್ಟ್ ಮಾಡಲಿಕ್ಕೆ ಇಲ್ಲಿ ನಿಂತಿದ್ದೀನಿ ನಾನು. ನ್ಯೂಸ್ ಚಾನೆಲ್ ಅವರೆಲ್ಲ ಬಂದು ನಿಂತಿದ್ದಾರೆ ಇಲ್ಲಿ ಹೊರಗಡೆ ನಿಂತು ನಮಗೆ ಕಲೆಕ್ಟ್ ಮಾಡಲಿಕ್ಕೆ. ಇಲ್ಲಿ ಕ್ಲೋಸ್ ಆಗಿದೆ, ಒಳಗಡೆ ಹೋಗಲಿಕ್ಕಿಲ್ಲ. ಓಕೆ, ನೈಟ್ ಬಂದು ನನಗೆ ಯಾವುದೇ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ನೆಕ್ಸ್ಟ್ ಡೇಯಿಂದ ನಾವು ಇವಾಗ ವಿಡಿಯೋ ಮಾಡ್ತಾ ಇದ್ದೀವಿ. ಇವತ್ತು ಸಂಡೇ. ಹಾಯ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ಸಂಡೆ ಸ್ವಲ್ಪ ಆಲಸ್ಯ ಜಾಸ್ತಿ, ಮಧ್ಯಾಹ್ನ ಕೂಡ ಗಟ್ಟಿಯಾಗಿ ಊಟ ಆಗಿದೆ ಇವತ್ತು, ಹಾಗಾಗಿ ಆಲಸ್ಯ ಜಾಸ್ತಿ ಆಗಿದೆ. ಈಗಷ್ಟೇ ನಾನು ರೆಸಿಪಿ ಅಂತ ಹೇಳಿ ಮೈಸೂರು ಪಾಕ್ ಮಾಡೋಣ ಅಂತ ಬಂದಿದ್ದೀನಿ. ಇದನ್ನು ನಾನು ರೆಸಿಪಿ ಚಾನಲಲ್ಲಿ ಹಾಕ್ತೀನಿ, ಆದರೆ ಮೇಲಿಂದ ಮೇಲೆ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮೊದಲು ಏನಂದರೆ ಇವತ್ತು ತುಂಬ ಕೆಲಸ ಕೂಡ ಆಯಿತು. ಇವತ್ತು ಚಿಕನ್ ಮಾಡಿದ್ವಿ, ಆಮೇಲೆ ನಾನು ಇದು ಕೂಡ ಎಂತ ಸೇಮಿಗೆ ಕೂಡ ಮಾಡಲಿಕ್ಕೆ ಉಂಟು. ಮಧ್ಯಾಹ್ನಕ್ಕೆ ಸ್ವಲ್ಪ ಮಾಡಿದ್ವಿ, ಇನ್ನು ಸಂಜೆಗೆ ಕೂಡ ಸೇಮಿಗೆ ಹಾಕಬೇಕು. ಸೇಮಿಗೆ ಮನೆ ತಂದಿದ್ದೆ ಅವತ್ತು, ನೀವು ನೋಡಿರ್ಬೋದು. ಇವಾಗ ಅದನ್ನೇ ನಾನು ಮಾಡಿದ್ದೆ ಅದರಲ್ಲಿ ಜೆನಿ ಇವತ್ತು ಮಾಡಿದ್ದೆ. ಸಂಜೆ ಮಾಡುವಾಗ ನಾನು ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಯಾಕೆಂದರೆ ಇದಕ್ಕಿಂತ ಮೊದಲು ಕೂಡ ನಾನು ವಿಲೇಜ್ ರೆಸಿಪಿಯಲ್ಲಿ ಹಾಕಿದ್ದೀನಿ ಸೇಮಿಗೆ ಮಾಡೋದು ಹೇಗೆ ಏನು ಅಂತ ಹೇಳಿ. ಅದರ ಲಿಂಕನ್ನು ನಾನು ಹಾಕಿರ್ತೀನಿ, ಇಲ್ಲಿ ಕೂಡ ಐ ಬಟನ್ ಬರುತ್ತೆ, ಅಲ್ಲಿ ಕೂಡ ಲಿಂಕ್ ಹಾಕಿರ್ತೀನಿ. ಸೇಮಿಗೆ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ, ಯಾವ ರೀತಿ ಮಾಡೋದಂತ ಹೇಳಿ ಆ ರೀತಿ ಟ್ರೈ ಮಾಡಿ ಒಳ್ಳೆಯದಾಗುತ್ತೆ. ಆಮೇಲೆ ಇದು ಮನೆಯಲ್ಲಿ ಕೆಲವರಿಗೆ ಮೊದಲಿನ ಸ್ಟೈಲ್ ಅಲ್ವಾ, ಅದು ಇಷ್ಟು ದೊಡ್ಡ ಮನೆ ಎಲ್ಲ ಮಾಡೋದು, ಅದರಲ್ಲಿ ಮಾಡಲಿಕ್ಕೆ ಜನರಿಗೆ ಗೊತ್ತಿರಲ್ಲ ಹಾಗೂ ನೋಡಲಿಲ್ಲ ಕೆಲವರಂಥದ್ದೆಲ್ಲ. ಹಾಗಾಗಿ ಅದನ್ನು ಯಾವ ರೀತಿ ಮಾಡೋದಂತ ಹೇಳಿ ನಾನು ತೋರಿಸ್ತೀನಿ. ಅದೇ ಹಿಟ್ಟು ಅದು ಇದೆಲ್ಲ ನೀವು ಆ ಚಾನಲಲ್ಲಿ ನೋಡಿ, ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಓಕೆ, ಮೈಸೂರು ಪಾಕ್ ನಾನು ಇವತ್ತು ಇದರಲ್ಲಿ ಮಾಡ್ತೇನೆ, ಮೇಯರ್ ಅವರದ್ದು. ಇದು ನೀವು ನೋಡಿರ್ಬೋದು ಮೇಯರ್ ಅವರದ್ದು ಸಿರಮಿಕ್ ಫ್ರೈಂಗ್ ಪ್ಯಾನ್, ಇದು ಚೂರು ಕೂಡ ಏನು ಕೂಡ ತಾಗಲ್ಲ. ಹಾಗೂ ಇದು ನಿಮಗೆ ನಾನ್ ಸ್ಟಿಕ್ ಕೋಟಿಂಗ್ ಅಲ್ಲ, ನಾನು ಹೇಳಿದೆ ನಿಮಗೆ ಸಿರಮಿಕ್ ಕೋಟಿಂಗ್ ಅಂತ. ಇದರ ಬಗ್ಗೆ ನಾನು ಆಲ್ರೆಡಿ ಸುಮಾರು ಅವತ್ತು ಹೇಳಿದ್ದೀನಿ, ಬೇಕಿದ್ರೆ ನೀವು ಆ ವಿಡಿಯೋ ನೋಡ್ಬೋದು. ಯಾಕೆಂದರೆ ಸುಮಾರು ಜನ ಇವಾಗ ತಮ್ಮ ಎಲ್ಲ ಪ್ಯಾನ್ ಅದು ಇದು ಚೇಂಜ್ ಮಾಡ್ತಾ ಇದ್ದಾರೆ, ಯಾವುದು ಒಳ್ಳೆಯದು ಯಾವುದು ಒಳ್ಳೆಯದು ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಸಿರಮಿಕ್ಕಿಗೆ ಹೋಗೋದಾದರೆ ಇದು ಬೆಸ್ಟ್ ಉಂಟು, ಫ್ರೈಂಗ್ ಪ್ಯಾನ್. ಆಮೇಲೆ ಇದರ ಹ್ಯಾಂಡಲ್ ಸಿಲಿಕೋನ್ ಹ್ಯಾಂಡಲ್, ಇದು ಬಿಸಿ ಕೂಡ ಆಗೋದಿಲ್ಲ, ಎಲ್ಲದಕ್ಕೂ ನಿಮಗೆ ತುಂಬ ಈಸಿ. ಆಮೇಲೆ ನಿಮಗೆ ಗ್ಯಾಸಿಗೆ ಇಂಡಕ್ಷನ್ಗೆ ಯಾವುದಕ್ಕೂ ಕೂಡ ಯೂಸ್ ಆಗುತ್ತೆ. ಓವನ್ನಲ್ಲಿ ಕೂಡ ಇದನ್ನು ಇಡ್ಬೋದು ನೀವು. ನಾನು ಇವತ್ತು ಇದರಲ್ಲೇ ಮಾಡ್ತಾ ಇದ್ದೀನಿ, ನೋಡೋಣ
ಯಾವ ರೀತಿ ಆಗುತ್ತೆ ಅಂತ ಹೇಳಿ. ಓಕೆ, ನಾನಿವಾಗ ಗೀ ಮೈಸೂರು ಪಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಹಾಲಿನ ಉಡಿಯಿಂದ ಮಾಡುವ ಕೆಲವು ಮೈಸೂರು ಪಾಕ್ ಉಂಟು ನೋಡಿ. ನಾವು ಬೇರೆ ಪಾತ್ರೆಯಲ್ಲಿ ಮಾಡಿದರೆ ಹೆಚ್ಚಾಗಿ ತಳತಾಗುತ್ತೆ, ಅಂಟಂಟು ಬರುತ್ತೆ, ಗಟ್ಟಿ ಗಟ್ಟಿಯಾಗಿ ಬರುತ್ತೆ. ಆದರೆ ಇದರಲ್ಲಿ ಚೂರು ಕೂಡ ಏನು ಆಗ್ತಾಯಿಲ್ಲ, ಒಳ್ಳೆ ರೀತಿ ನೋಡಿ ಸೈಡಿಂದ ಬಿಟ್ಟು ಬರ್ತಾ ಉಂಟು. ತುಂಬ ಖುಷಿ ಆಗ್ತಾ ಉಂಟು ಮಾಡಲಿಕ್ಕೆ. ನಾನು ಇದಕ್ಕಿಂತ ಮೊದಲು ಕೂಡ ಮೀನು ಫ್ರೈದಿದ್ದು ಮಾಡಿದ್ದೆ, ತುಂಬ ಚೆನ್ನಾಗಿ ಆಗ್ತಾ ಉಂಟು. ಹಾಗೂ ನನಗೆ ತುಂಬ ಇಷ್ಟ, ಯಾಕೆಂದರೆ ಇದು ಕ್ಲೀನ್ ಮಾಡಲಿಕ್ಕೆ ತುಂಬ ಈಸಿ ಉಂಟು. ಸುಮ್ಮನೆ ನೀರು ಹಾಕಿಟ್ರೆ ಏನು ತಾಗಿರಲ್ಲ, ಇದಕ್ಕೆ ಕರೆಕ್ಟಾಗಿ ಕ್ಲೀನಾಗಿ ಬರುತ್ತೆ ಇದು. ಅದು ನನಗೆ ತುಂಬ ಇಷ್ಟ ಇದರದ್ದು. ಓಕೆ ನೋಡಿ ಯಾವ ರೀತಿ ಆಗ್ತಾ ಉಂಟು ಮೈಸೂರು ಪಾಕ್ ಆಗಿದ್ದೆ. ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ತೀನಿ. ಈ ರೆಸಿಪಿಯನ್ನು ಕರೆಕ್ಟಾಗಿ ನಾನು ರೆಸಿಪಿ ಚಾನಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿಂದ ನೋಡ್ಬೋದು ಇದನ್ನು. ಓಕೆ ನೋಡಿ, ನಾನು ಇವಾಗ ಇಲ್ಲಿ ಹಾಕಿದ್ದೀನಿ ಮೈಸೂರು ಪಾಕನ್ನು. ತುಂಬ ಚೆನ್ನಾಗಿ ಬಂದಿದೆ, ಹಾಗೂ ನನಗೆ ಈ ಪಾತ್ರೆ ತುಂಬ ಇಷ್ಟ ಆಯಿತು. ಇದಕ್ಕೆ ಚೂರು ಕೂಡ ನೋಡಿ ಏನು ತಾಗಲಿಲ್ಲ, ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ಇದು. ಏನು ತಾಗಲ್ಲ ಈ ರೀತಿ, ಅದಕ್ಕೆ ನಾನು ಹೇಳಿದೆ ಇದು ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿ. ಓಕೆ, ಇವಾಗ ನೆಕ್ಸ್ಟ್ ನೋಡೋಣ ಆಗುತ್ತೆ ಅಂತ ಹೇಳಿ. ಓಕೆ, ಅಡುಗೆ ರೂಮಿದ್ದು ಲೈಟ್ ಒಂದು ಹೋಗಿದೆ, ಏನಾಗಿದೆ ಗೊತ್ತಿಲ್ಲ. ಎರಡು ಲೈಟ್ ಉಂಟು ನನಗೆ, ಕ್ಯಾಮ್ರಾಗೆ ಬೇಕಾಗುತ್ತೆ. ಒಂದು ಟ್ಯೂಬ್ ಲೈಟ್, ಒಂದು ಇದು ಇದು ಅಲ್ಲ ಎಂಥದು, ಎಲ್ ಇ ಡಿ ಲೈಟ್. ಸರಿ ಇಲ್ವಾ, ಬೇರೆ ಚೆಕ್ ಮಾಡಿ ನೋಡ್ತೀನಿ ನಾನು. ಇಳಿರಿ ನೀವು. ಅಬ್ಬ, ಓಕೆ ನಾನು ಇವಾಗ ಮೈಸೂರು ಪಾಕಿಗೆ ರೆಡಿ ಮಾಡ್ತೀನಿ ಬೇಗ ಬೇಗ. ಇದೊಂದಾಯ್ತು ಇವಾಗ ನೋಡಿ, ಲೈಟ್ ಅಷ್ಟು ಕಾಣಲ್ಲ ಇದು. ಇದಾದರೆ ಎರಡು ಲೈಟ್ ಇದ್ದರೂ ಸಾಕಾಗಲ್ಲ ಇಲ್ಲಿ ಅಲ್ಲ. ಓಕೆ, ಇವಾಗ ಆಯಿತು, ಮೈಸೂರು ಪಾಕ್ ಎಲ್ಲ ಆಯಿತು. ಮೈಸೂರು ಪಾಕ್ ಹಾಕಿ ಇಟ್ಟಿದ್ದೀನಿ, ತುಂಬ ಚೆನ್ನಾಗಾಗುತ್ತೆ ಮಾತ್ರ. ಹಾಗೂ ತೊಳಿಲಿಕ್ಕೆ ಕೂಡ ಚೆನ್ನಾಗಾಗುತ್ತೆ ಆ ಫ್ರೈಯಿಂಗ್ ಪ್ಯಾನ್, ತುಂಬ ಬೆಸ್ಟ್ ಉಂಟು. ನಿಮಗೆ ಯಾರಿಗಾದರೂ ಬೇಕಿದ್ರೆ ನಾನು ಅದರ ಲಿಂಕೆಲ್ಲ ಹಾಕಿರ್ತೀನಿ, ನೀವಿಲ್ಲ ಅಲ್ಲಿಂದ ತೊಗೊಂಡು ಬರ್ಬೋದು. ನಾನು ಡಿಸ್ಕೌಂಟ್ ಕೋಡ್ ಕೂಡ ಹಾಕಿರ್ತೀನಿ, ಅಲ್ಲಿಂದ ನೀವು ತೊಗೊಂಡು ಬಂದರೆ ನಿಮಗೆ 15% ತನಕ ಡಿಸ್ಕೌಂಟ್ ಸಿಗುತ್ತೆ. ಬೇರೆ ತರಬಾರ್ದು, ನಾನು ಯಾವುದು ಹೇಳಿದ್ದೀನಿ ನೋಡಿ, ಅದು ಮಾತ್ರ ತೊಗೊಂಡ್ರೆ ಅದಕ್ಕೆ ನಿಮಗೆ ಸಿಗುತ್ತೆ. ಓಕೆ, ಇನ್ನು ಸಂಜೆಗೆ ಶಾವಿಗೆ ಎಲ್ಲ ಆಗಬೇಕು. ಶಾವಿಗೆ ಆಗುವಾಗ ನಾನು ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೀನಿ. ಓಕೆ ನೋಡಿ, ನುಗ್ಗೆಕಾಯಿ ಕೊಟ್ಟಿದ್ದರು ನೇಬರ್ ಅವರು, ತುಂಬ ಸಣ್ಣ ಮನೆಯಲ್ಲಿ ಫಸ್ಟ್ ಟೈಮ್ ಬಿಟ್ಟಿದ್ದಂತೆ ಸಣ್ಣ ಮರದಲ್ಲಿ. ತುಂಬ ದೊಡ್ಡ ಜಾತಿ ಇರಬೇಕಿದ್ದು ನೋಡಿ, ಉದ್ದ ಉಂಟು ತುಂಬ. ಇನ್ನೂ ಕೂಡ ಬೆಳಿಬೇಕು, ಆದರೆ ಇದು ಚೆನ್ನಾಗಿದೆ. ನಮಗೆ ಮೂರು ಕೊಟ್ಟಿದ್ದಾರೆ, ನಾವು ಅವತ್ತು ಕೇಳಿದ್ವಿ, ಹಾಗಾಗಿ ಅವರು ಮೂರು ಕೊಟ್ಟರು ನಮಗೆ. ತುಂಬ ಸಣ್ಣ ಮರದಲ್ಲಿ ಚೆನ್ನಾಗಿ ಬಿಟ್ಟಿದೆ. ರಾಯ್ ಹೋಗಿ ಕೇಳಿ ಬಂದಿದ್ದ, ಇವನು ಹೋಗಿ ರಾಯ್ ಹೋಗಿ ಕೇಳಿ ಬಂದಿದ್ದ. ಇಲ್ಲೇ ಕಾಣುತ್ತೆ, ನಮ್ಮ ಕಾಂಪೌಂಡ್ ಸೈಡಿಗೆ ಕಾಣುತ್ತೆ. ಪಾಪ ಅವ್ರು ಕೊಟ್ಟರು ಬಂದು. ಫ್ರೆಶ್ ಇದೆ ಅಲ್ಲ, ತುಂಬ ಚೆನ್ನಾಗಾಗುತ್ತೆ. ಇದರ ಸಾಂಬಾರು ನಾನು ತೋರಿಸ್ತೀನಿ, ಇಡ್ಲಿ ಒಂದು ಸ್ಪೆಷಲ್ ಇಡ್ಲಿ ತೋರಿಸ್ಲಿಕ್ಕೆ, ಆವಾಗ ಇದರ ಸಾಂಬಾರು ನಾನು ಮಾಡಿ ನಿಮಗೆ ತೋರಿಸ್ತೀನಿ. ಅದನ್ನು ನಾನು ರೆಸಿಪಿ ಚಾನಲಲ್ಲಿ ಹಾಕ್ತೀನಿ, ಆವಾಗ ನೀವು ಅಲ್ಲಿಂದ ನೋಡ್ಬೋದು. ಓಕೆ, ಮಕ್ಕಳಿಗೆ ಕೂಡ ರಜೆ ಸಿಕ್ಕಿದೆ. ರಾಯ್ದು ಎಕ್ಸಾಮ್ ನಡೀತಾ ಇತ್ತು, ಇವಂದು ರಾಯ್ ಅಂತ ಹೇಳುವಾಗ ಇವನಿಗೆ ಬರಲೇಬೇಕು. ಇವಂದು ಎಕ್ಸಾಮ್ ನಡೀತಾ ಇತ್ತು, ಎಂತ ಇದು ಬಂದು ಹೋಗುದೆಂತ. ರಾಯ್ದು ಎಕ್ಸಾಮ್ ನಡೀತಾ ಇತ್ತು, ಹಾಗೆ ಒಬ್ರೊಬ್ರು ಹೆಸರು ಹೇಳುವಾಗ ಒಬ್ಬರು ಹಾಜರಿ ಮಾಡಬೇಕು. ರಾಯ್ದು ಎಕ್ಸಾಮ್ ನಡೀತಾ ಇತ್ತು ಎಷ್ಟು. ಓಕೆ ಲಾಸ್ಟ್, ರಾಯ್ದು ಎಕ್ಸಾಮ್ ನಡೀತಾ ಇತ್ತು, ಅವನಿಗೀಗ ಇಲ್ಲ ಎಕ್ಸಾಮ್. ಏನು 31st ತನಕ ಅಲ್ಲ, 31st ತನಕ ಸ್ಕೂಲ್ ಇಲ್ಲ. ಮಾರ್ಚ್ ಮತ್ತೆ ಏಪ್ರಿಲ್ ಹಾಗೆ ನೋಡಬೇಕು ಏನಾಗುತ್ತೆ ಅಂತ ಹೇಳಿ. ನಾನು ಒಂದೇ ಬೇಡೋದು, ಅದು ಹೋದರೆ ಸಾಕು ಅಂತ ಹೇಳಿ. ನಾವು ಅದಕ್ಕೆ ಹೊಸ ಹೆಸರು ಇಟ್ಟಿದ್ದೀವಿ, ಕರೀನಾ ಅಂತ ಹೇಳಿ. ಯಾಕೆಂದರೆ ಮನೆಯಲ್ಲಿ ಇಡೀ ದಿನ ಆ ಹೆಸರು ತೆಗೆದು ತೆಗೆದು ಇದಾಗುತ್ತೆ, ಹಾಗಾಗಿ ನಾವು ಕರೀನಾ ಕರೀನಾ ಅಂತ ಹೇಳ್ತೀವಿ ಅದಕ್ಕೆ. ಅದು ದೇಶದಿಂದಲೇ ಹೋಗಲಿ, ಯಾರಿಗೆ ಕೂಡ ಬರೋದೇ ಬೇಡ ಅಂತ ಹೇಳಿ ಒಂದೇ ಪ್ರಾರ್ಥನೆ ಮಾಡೋದು ಡೈಲಿ ನಾವು. ಚಿಕನ್ ಸಾರೆಲ್ಲ ರೆಡಿಯಾಗಿದೆ, ನಾನು ಆಮೇಲೆ ನಿಮಗೆಲ್ಲವನ್ನು ತೋರಿಸ್ತೇನೆ ಯಾವ ರೀತಿ ಚಿಕನ್ ಸಾರು ಮಾಡೋದೆಲ್ಲವನ್ನು. ನಾನು ರೆಸಿಪಿ ಚಾನಲಲ್ಲಿ ಹಾಕಿದ್ದೀನಿ, ಅಲ್ಲಿಂದ ನೀವು ನೋಡ್ಬೋದು ಬೇಕಿದ್ರೆ. ಓಕೆ ನೋಡಿ, ಇವಾಗ ಶಾವಿಗೆಗೆ ನಾನು ಇದು ಮಾಡಿಟ್ಟಿದ್ದೀನಿ ಇಲ್ಲಿ, ಇದು ರೆಡಿಯಾಗಿದೆ. ಇನ್ನು ಶಾವಿಗೆ ಒತ್ತಲಿಕ್ಕೆ ಮಾತ್ರ ಬಾಕಿ ಉಂಟು. ಮನೆ ನೀವು ನೋಡಿದ್ದೀರಿ, ಯಾರಾದರೂ ನೋಡಲಿಲ್ಲದಿದ್ದರೆ ನಾನು ತೋರಿಸ್ತೀನಿ ನೋಡಿ. ನೋಡಿ ಇದು ಮನೆ, ಇದರಲ್ಲಿ ಮಾಡೋದು
ಇವಾಗ ಇವರು ಓದ್ತಾರಂತೆ ಅಷ್ಟು ಈಸಿ ಅಂತ ಎನಿಸಿದ್ದಾರೆ ಮಕ್ಕಳು. ಪವರ್ ಸ್ಟೇರಿಂಗ್ ಅಂತ ಇವರು ಓದ್ತಾರಂತೆ, ನೋಡೋಣ ಯಾವ ರೀತಿ ಮಾಡ್ತಾರಂತೆ. ಓಕೆ, ಎಲ್ಲರೂ ಸೇರಿ ಇವಾಗ ಮಾಡ್ತಾ ಇದ್ದೀವಿ. ಬೇಗನೆ ಆಗುತ್ತೆ, ಎಲ್ಲರೂ ಸೇರಿ ಮಾಡಿದರೆ ಬೇಗ ಬೇಗ ನನಗೆ. ಎಲ್ಲ 3-5 ಮಂದಿ ಇದ್ದೀವಿ ನಾವು ಒಟ್ಟಿಗೆ. ಒಬ್ಬರು ಹಾಕ್ತಾ ಇದ್ದಾರೆ, ಒಬ್ಬರು ತಿರುಗಿಸ್ತಾ ಇದ್ದಾರೆ, ಒಬ್ಬರು ತೆಗಿತಾ ಇದ್ದಾರೆ. ಹೀಗೆ ನೋಡಿ ಅವಿಗೆಲ್ಲ ರೆಡಿಯಾಗ್ತಾ ಬಂತು. ಈ ರೀತಿ ಉಂಡೆ ಒಳಗೆ ಹಾಕಿ ಆಮೇಲೆ ಮೇಲಿಂದ ಈ ರೀತಿ ಒತ್ತಿದರೆ ಆಯಿತು. ಏನು ಕಿತ್ತಾಕಿದೆ ಜೊತೆ ಎಕ್ಸ್ಪ್ರೆಷನ್ ಅಂದ್ಬಿಟ್ಟು ಬಂದ. ಹೆಣ್ಣಿಗೆ ನೋಡಿ ಗಾಡಿಯಲ್ಲಿ ಒಂದು ರೌಂಡು ಹೋಗ್ತಾ ಇದೆ. ಅವನಿಗೆ ಕಲಿಸ್ತಾ ಇದ್ದೀವಿ ಗಾಡಿಯಲ್ಲಿ ಕುತ್ಕೊಳ್ಳಿಕ್ಕೆ, ಯಾವ ರೀತಿ ಕುತ್ಕೊಳ್ಳೋದು, ಹೇಗೆ ಹೋಗೋದಂತ ಹೇಳಿ. ಶಕ್ರು ಹಿಂದ್ಗಡೆಯಿಂದನೇ ಓಡ್ತಾ ಇದ್ದಾನೆ. ಇವಾಗ ನಾವಿಲ್ಲಿ ಅವತ್ತು ಬಸಳೆ ನೆಟ್ಟಿದ್ವಿ, ನಿಮಗೆ ತೋರಿಸಿದೆ ನಾನು ಬಸಳೆ ನೆಟ್ಟಿದ್ದು ಸಣ್ಣ ಸಣ್ಣದಾಗಿ. ಅದು ಇವಾಗ ಚೆನ್ನಾಗಿ ಚಿಗುರಿದೆ, ಅದಕ್ಕೆ ನಾವು ಇವಾಗ ದೊಂಪ ಹಾಕ್ತಾ ಇದ್ವಿ. ದೊಂಪ ಅಂತ ಹೇಳ್ತಾರೆ ನೋಡಿ, ಕಾಳೆ ಮಿಂಚದ ಅದೇ ತುಳುವಲ್ಲಿ ದೊಂಪ ಹೇಳೋದು, ಮತ್ತೆ ಅಂತ ಹೇಳೋದು ಗೊತ್ತಿಲ್ಲ. ಸತೀಶ್ ಅವ್ರ ಹತ್ರ ಮಾಡಿಸ್ತಾ ಇದ್ದೀನಿ ನಾನು, ಇಬ್ಬರು ಸೇರಿ ಮಾಡ್ತಾ ಇದ್ದೀವಿ ಇವಾಗ. ಬಸಳೆಗೆ ದೊಂಪ ಹಾಕಿದರೆ ತುಂಬ ಚೆನ್ನಾಗಿ ಆಗುತ್ತೆ ಬಸಳೆ. ಆಮೇಲೆ ಸತೀಶ್ ಅವರು ಬಸಳೆ ಮಾರಿ ತಮ್ಮ ಜೀವನವನ್ನು ಸಾಗಿಸ್ತಾರೆ. ಅಲ್ಲ ಸಾ, ಬಸಳೆ ಬಸಳೆ ಅಂತ ಹೇಳಿ. ನೆಕ್ಸ್ಟ್ ಡೇ ನಾವು ಅಡುಗೆ ಮಾಡೋಣ ಅಂತ ಹಳ್ಳಿಗೆ ಬಂದಿದ್ದೀವಿ. ನೋಡಿ ಮೂಲಂಗಿ ಸೊಪ್ಪು ಚೆನ್ನಾಗಿ ಬೆಳೆದಿದೆ, ಆದರೆ ನಾವು ಡೈಲಿ ಹೋಗಲ್ಲ, ಹಾಗಾಗಿ ನನಗೆ ನೀರು ಹಾಕಲಿಕ್ಕೆ ಡೈಲಿ ಆಗ್ತಾ ಇಲ್ಲ. ಡೈಲಿ ನೀರು ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ತರಕಾರಿ ಎಲ್ಲ. ಇವಾಗ ಇಲ್ಲಿ ಆದಮೇಲೆ ಮನೆಗೆ ಹೋಗಿ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಇವಾಗ ಮನೆಗೆ ಬಂದಿದ್ದೀವಿ. ಅಲ್ಲಿದೆಲ್ಲ ಅಡುಗೆ ಎಲ್ಲ ಆಗಿ ಸತೀಶ್ ಅವರು ತೊಂಡೆಕಾಯಿ ತೆಗಿತಾ ಇದ್ದಾರೆ. ತುಂಬ ಆಗಿದೆ ತೊಂಡೆಕಾಯಿ, ಸುಮ್ಮನೆ ಹಾಳು ಮಾಡೋದು ಬೇಡ ಅಂತೇಳಿ. ನೋಡಿ ಎಷ್ಟು ಆಗಿದೆ, ಚೆನ್ನಾಗಾಗಿದೆ ತೊಂಡೆಕಾಯಿ. ಸುಮಾರು ವಿಧದಲ್ಲಿ ನಾವು ಪಲ್ಯವನ್ನು ಮಾಡ್ಬೋದು, ಎಲ್ಲದಕ್ಕೂ ಚೆನ್ನಾಗಾಗುತ್ತೆ. ಸತೀಶ್ ಅವರು ಸರ್ಕಸ್ ಮಾಡ್ತಾ ಮಾಡ್ತಾ ತೆಗಿತಾ ಇದ್ದಾರೆ. ಒಂದೇ ಸತೀಶ್ ಅವರು ತೆಗೆಯೋದು, ಇಲ್ಲದಿದ್ದರೆ ನನ್ನ ಸಣ್ಣ ಮಗ, ಇಬ್ಬರು ಅತ್ತಿ ತೆಗಿತಾರೆ ಅಲ್ಲಿ. ಇಬ್ಬರು ಮಾತ್ರ ತೆಳ್ಳಗಿದ್ದಾರಲ್ವ, ಹಾಗಾಗಿ ಅವರಿಗೆ ಸರಿಯಾಗುತ್ತೆ ಅಲ್ಲಿ ಹೋಗಲಿಕ್ಕೆ. ಇಲ್ಲದಿದ್ದರೆ ಕಷ್ಟ ಆಗುತ್ತೆ, ಅಲ್ಲಿ ಸೈಡ್ ಸರಿಯಾಗಿ ನಿಲ್ಲಿಕ್ಕೆ ಜಾಗ ಇಲ್ಲ. ಹಾಗಾಗಿ ಕೆಲವೊಮ್ಮೆ ನನ್ನ ಸಣ್ಣ ಮಗ ತೆಗಿತಾನೆ ಹೆಚ್ಚಾಗಿ, ಇಲ್ದಿದ್ರೆ ಸತೀಶ್ ಅವರು ತೆಗೆದುಕೊಡ್ತಾರೆ. ಓಕೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಯಾರಿಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಯ್ತು ನೋಡಿ, ಅವರು ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ, ಎಲ್ಲರ ಜೊತೆ ನನ್ನ ವಿಡಿಯೋಸನ್ನು ಶೇರ್ ಮಾಡ್ತಾ ಇರಿ.
ಇವಾಗ ನಾನು ಯಾರಿಗೆಲ್ಲ ಹಾಯ್ ಹೇಳಿಕೊಂಡು ಅವರಿಗೆಲ್ಲರಿಗೂ ಹಾಯ್ ಹೇಳಿ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ತುಂಬ ಲೇಟ್ ಆಗಿದೆ ಆಲ್ರೆಡಿ. ಮಿಸ್ಬಾ ಅವರ ಸಿಸ್ಟರ್ ಮಲಿಹಾ ಅವರ ಬರ್ಡೇ. ಹಾಯ್ ಮಲಿಹಾ, ವಿಶ್ ಯು ಹ್ಯಾಪಿ ಬರ್ಡೇ, ನಿಮಗೆ ಯಾವಾಗಲೂ ಚೆನ್ನಾಗಿರಿ ನೀವು. ಶಿಲ್ಪಗೌಡ ಅವರ ಹಸ್ಬೆಂಡ್ ಅವರ ಬರ್ಡೇ, ಹಾಯ್ ವಿಶ್ ಯು ಹ್ಯಾಪಿ ಬರ್ಡೇ, ನಿಮಗೆ ಯಾವಾಗಲೂ ಖುಷಿಯಾಗಿರಿ. ಅಂಜು, ಹಾಯ್ ಅಂಜು, ಹೇಗಿದ್ದೀರಾ ನೀವು? ತುಂಬ ಒಳ್ಳೊಳ್ಳೆ ಮೆಸೇಜ್ ಮಾಡಿದ್ರೆ ತುಂಬ ಖುಷಿ ಆಯಿತು. ಹಾಯ್ ಅಂಜು ಹಾಗೂ ಅವರ ಫ್ಯಾಮಿಲಿಗೆ. ಸಹನ ಪೂಜಾರಿ ಮ್ಯಾರಿಡ್ ಆಶೀರ್ವಾದ. ಸಹನ ಪೂಜಾರಿ ಅವರು ಈಗಷ್ಟೇ ಮದುವೆ ಆಗಿದ್ದಾರಂತೆ, ಅವರಿಗೆ ಆಶೀರ್ವಾದ ಕೊಡಲಿಕ್ಕೆ ಹೇಳಿದ್ದಾರೆ. ತುಂಬ ಚೆನ್ನಾಗಿ ಹೋಗಲಿ ನಿಮ್ಮ ದಾಂಪತ್ಯ ಜೀವನ ಹಾಗೂ ನಿಮ್ಮ ಗಂಡನ ಮನೆಯಲ್ಲಿ ನೀವು ತುಂಬ ಸುಖವಾಗಿ ಇರಿ ಅಂತ ಹೇಳಿ ನಾನು ಪ್ರೇ ಮಾಡ್ತೀನಿ. ರಂಜನ ಆಚಾರ್ಯ, ಹಾಯ್ ಹೇಗಿದ್ದೀರಾ? ರಶ್ಮಿ ನವೀನ್ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ ಹಾಗೂ ನವೀನ್ ಅವರ ಬರ್ಡೇ ಕೂಡ ಅಂತೆ ಒಂದೇ ದಿನ, ಹಾಗಾಗಿ ವಿಶ್ ಯು ಹ್ಯಾಪಿ ಆ್ಯನಿವರ್ಸರಿ ನಿಮಗಿಬ್ಬರಿಗೂ ಹಾಗೂ ನವೀನ್ ಅವರೇ ವಿಶ್ ಯು ಹ್ಯಾಪಿ ಬರ್ಡೇ, ನಿಮಗೆ ಯಾವಾಗಲೂ ಖುಷಿಯಾಗಿರಿ. ಎಡ್ವರ್ಡ್ ಆ್ಯಂಡ್ ಮಮತಾ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ, ವಿಶ್ ಯು ಹ್ಯಾಪಿ ಆ್ಯನಿವರ್ಸರಿ, ನಿಮಗೆ ಯಾವಾಗಲೂ ಖುಷಿಯಾಗಿರಿ ನೀವು. ಓಕೆ, ಇಷ್ಟು ಜನರಿಗೆ ಹೇಳಲಿಕ್ಕಿತ್ತು ಹೇಳಿದ್ದೀನಿ. ಇನ್ನು ಯಾರಿಗಾದರೂ ನಾನು ಮಿಸ್ ಮಾಡಿದೆ ಅಂತಾದರೆ ಪ್ಲೀಸ್ ಬೇಸರ ಮಾಡಬೇಡಿ, ಇನ್ನೊಮ್ಮೆ ಹೇಳಿ ಖಂಡಿತವಾಗಲೂ ನಾನು ವಿಶ್ ಮಾಡ್ತೀನಿ. ಇಷ್ಟರಲ್ಲಿ ನಾನು ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.